ಹಾಯ್ ಹಲೋ ನಮಸ್ತೆ, ಇದು ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್, ನಾನು ಶಿವಾನಂದ್ ರಾಠೋಡ್. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಇದನ್ನು ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗತ್ತೆ ನಾನು ಇವತ್ತು ಒಂದು ಸ್ಪೆಷಲ್ ಕ್ಲಾಸ್ ಮಾಡ್ತಾ ಇದ್ದೀನಿ. ಯಾವುದರ ಮೇಲೆ ಅಂದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ 2023, ಸಮ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಬೌಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ 2023, ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ 2023 ನಡೆದಂತಹ ಕೆಲವು ಭಾರತದ ಸಾಧನೆ ಇರ್ಬೋದು ಅಥವಾ ಜಗತ್ತಿನ ಕೆಲವು ಸಾಧನೆಗಳನ್ನು ನಾನು ಇದರ ಬಗ್ಗೆ ಲೈಟಾಗಿ ಗ್ಲಾನ್ಸ್ ಮಾಡ್ತಾ ಇದ್ದೀನಿ. ಮೈ ಡಿಯರ್ ಫ್ರೆಂಡ್ಸ್, ತುಂಬ ಇಂಪಾರ್ಟೆಂಟ್. ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇರಬಹುದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗಳ ಮೇಲೇ ಅತಿ ಹೆಚ್ಚು ಕ್ವಶನ್ಸ್ನ ಫ್ರೇಮ್ ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಆದ ಕಾರಣ ಇದೊಂದು ಸ್ಪೆಷಲ್ ವಿಡಿಯೋ. ಇದು ಕೇವಲ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ಕೆಲವು ಪ್ರಮುಖ ವಿಷಯಗಳನ್ನು ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಓಕೆ, ಲೆಟ್ಸ್ ಸ್ಟಾರ್ಟ್ ದಿ ಕ್ಲಾಸ್. ಕ್ವಶನ್ಸ್ ಆನ್ಸರ್, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ನ ತಗೊಂಡು ಅದರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಮೈ ಡಿಯರ್ ಫ್ರೆಂಡ್ಸ್. ಓಕೆ ನೋಡ್ರಿ, ಫಸ್ಟ್ ಕ್ವಶನ್ ಏನು ಅಂದರೆ AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಕೃತಕ ಬುದ್ಧಿವಂತಿಕೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಇತ್ತೀಚಿನ ದಿನಗಳಲ್ಲಿ ಜಗತ್ತನ್ನೇ ರೂಲ್ ಮಾಡ್ತಾ ಇರುವಂತಹ ಒಂದು ವ್ಯವಸ್ಥೆ ಯಾವುದಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ. ಜಗತ್ತಿನಲ್ಲಿ ಮನುಷ್ಯರು ಮಾಡುವಂತಹ ಕೆಲಸಗಳನ್ನು ಇತ್ತೀಚಿನ ದಿನಗಳಲ್ಲಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯ ಸಹಾಯದಿಂದ ಮಾಡ್ತಾ ಇದ್ದೀವಿ. ಇದು ಒಂದು ಜಗತ್ತಿನಲ್ಲಿ ಹೊಸ ಕ್ರಾಂತಿಯನ್ನೇ ಸೃಷ್ಟಿಸ್ತಾ ಇದೆ, ಮುಂದೆ ಕೂಡ ಸೃಷ್ಟಿಸುತ್ತೆ. ಒಂದು ವೇಳೆ ಜಗತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯ ಮೇಲೆ ಫೋಕಸ್ ಮಾಡಿಬಿಟ್ರೆ ಮುಂದಿನ ಬರುವ ದಿನಗಳಲ್ಲಿ ಎಷ್ಟೋ ಜನರು ನಿರುದ್ಯೋಗಿಗಳೇ ಆಗುವಂತಹ ಚಾನ್ಸಸ್ ಇದೆ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ಮೊದಲನೇ ಕ್ವಶನ್ಸ್ ಏನಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಸೂಪರ್ ಕಂಪ್ಯೂಟರ್, ಅದರ ಹೆಸರೇನು? ಐರಾವತ್. ಐ ರಿಪೀಟ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯ ಸೂಪರ್ ಕಂಪ್ಯೂಟರ್ ಆದಂತಹ ಐರಾವತ್ತನ್ನು ಯಾವ ನಗರದಲ್ಲಿ ಸ್ಥಾಪಿಸಲಾಗಿದೆ? ಆಪ್ಷನ್ ಎ ದೆಹಲಿ, ಆಪ್ಷನ್ ಬಿ ಗುವಾಹಟಿ, ಆಪ್ಷನ್ ಸಿ ಪುಣೆ, ಆಪ್ಷನ್ ಡಿ ಕಾನ್ಪುರ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಪುಣೆ. ಪುಣೆಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯ ಸೂಪರ್ ಕಂಪ್ಯೂಟರ್ ಆದಂತಹ ಐರಾವತ್ತನ್ನು ಸ್ಥಾಪಿಸಲಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿ ನೋಡ್ರಿ. ಓಕೆ, ಐರಾವತ ಇದು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯ ಸೂಪರ್ ಕಂಪ್ಯೂಟರ್. ಕ್ವಶನ್ ಈ ರೀತಿ ಕೂಡ ಕೇಳಬಹುದು, ಐರಾವತ ಇದು ಯಾವುದಕ್ಕೆ ಸಂಬಂಧಿಸಿದೆ? ಇದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯ ಸೂಪರ್ ಕಂಪ್ಯೂಟರ್ ಅಥವಾ ಕೃತಕ ಬುದ್ಧಿವಂತಿಕೆಯ ಸೂಪರ್ ಕಂಪ್ಯೂಟರ್. ಓಕೆ, ಇದನ್ನು ಎಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂದರೆ ಸಿ ಡ್ಯಾಕ್ ಅಲ್ಲಿ. ಅದರ ಫುಲ್ ಫಾರ್ಮ್ ಅಂದರೆ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್. ಎಲ್ಲಿ? ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸಿಂಗ್ ಕಂಪ್ಯೂಟರ್, ಪುಣೆಯಲ್ಲಿ ಇದನ್ನು ಸ್ಥಾಪಿಸಲಾಗಿದೆ. ಐ ರಿಪೀಟ್, ಐರಾವತನ್ನು ಎಲ್ಲಿ ಸ್ಥಾಪಿಸಲಾಗಿದೆ? ಪುಣೆ. ಪುಣೆಯಲ್ಲಿ ಎಲ್ಲಿ ಅಂತ ಕೇಳಿದರೆ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಮತ್ತು ಐರಾವತ್ ಇದು ಏನು ಅಂತ ಕ್ವಶನ್ ಕೇಳಿದರೆ ನೆನಪಿರಲಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯ ಸೂಪರ್ ಕಂಪ್ಯೂಟರ್. ಓಕೆ, ವಿಶ್ವದ ಅತ್ಯಂತ ವೇಗದ ಸೂಪರ್ ಕಂಪ್ಯೂಟರ್ಗಳ ಬಗ್ಗೆ ಸ್ವಲ್ಪ ಮಾಹಿತಿ. ಇದು ರ್ಯಾಂಕ್ ಇದೆ ನೋಡ್ರಿ, ನೆನಪಿರಲಿ. ಫಸ್ಟ್ ರ್ಯಾಂಕಲ್ಲಿ ಅತ್ಯಂತ ವೇಗದ ಸೂಪರ್ ಕಂಪ್ಯೂಟರ್ ಯಾವುದಂದರೆ ಜಗತ್ತಿನಲ್ಲಿ, ಐ ಆಮ್ ಟಾಕಿಂಗ್ ಅಬೌಟ್ ವಿಶ್ವದಲ್ಲಿ, ಫ್ರಾಂಟಿಯನ್. ಇದು USA ಸೂಪರ್ ಕಂಪ್ಯೂಟರ್, ಜಗತ್ತಿನ ಅತಿ ಸ್ಪೀಡ್ ಸೂಪರ್ ಕಂಪ್ಯೂಟರ್. ಯಾವುದು? ಫ್ರಾಂಟಿಯರ್. ಯಾರು ಯೂಸ್ ಮಾಡ್ತಾರೆ ಇದನ್ನು? USAದವರು. ಎರಡನೇ ರ್ಯಾಂಕ್ನಲ್ಲಿ ಪುಕಾಗು, ಇದನ್ನು ಜಪಾನ್ ದೇಶ ಯೂಸ್ ಮಾಡ್ತಾ ಇದೆ. ಎರಡನೇ ರ್ಯಾಂಕ್, ದ ಸೆಕೆಂಡ್ ರ್ಯಾಂಕ್, ವಿಶ್ವದ ಎರಡನೇ ಅತಿ ವೇಗದ ಸೂಪರ್ ಕಂಪ್ಯೂಟರ್ ಯಾವುದಂದರೆ ಪುಕಾಗು, ಇದನ್ನು ಜಪಾನ್ದವರು ಯೂಸ್ ಮಾಡ್ತಾರೆ. ಹಾಗಾದರೆ ಭಾರತದ ಸೂಪರ್ ಕಂಪ್ಯೂಟರ್ ಆದಂಥ ಐರಾವತ್ ಈ ರ್ಯಾಂಕಿಂಗ್ ಶ್ರೇಣಿಯಲ್ಲಿ 75ನೆಯ ರ್ಯಾಂಕ್ ಹೊಂದಿದೆ. ಅಂದರೆ ಜಗತ್ತಿನಲ್ಲಿಯೇ 75ನೆಯ ವೇಗದ ಸೂಪರ್ ಕಂಪ್ಯೂಟರ್ ಯಾವುದಂದರೆ ಐರಾವತ್. ಓಕೆ, ದ ನೆಕ್ಸ್ಟ್ ಕ್ವಶನ್, ಮತ್ತೆ ಸೂಪರ್ ಕಂಪ್ಯೂಟರ್ ಬಗ್ಗೆ ಸ್ವಲ್ಪ ಮಾಹಿತಿ ನೋಡ್ರಿ. ಪರಮ ಕಾಮರೂಪ, ಇದು ಸೂಪರ್ ಕಂಪ್ಯೂಟರ್ನ ಹೆಸರು, ನೆನಪಿರಲಿ. ಪರಮ ಕಾಮರೂಪ ಇದು ಸೂಪರ್ ಕಂಪ್ಯೂಟರ್ನ ಸೌಲಭ್ಯ ಅಂತ ನೀಡುವುದು. ಓಕೆ, ಇದು ಉದ್ಘಾಟನೆ ಆಗಿದ್ದು ಎಲ್ಲಿ ಅಂದರೆ IIT ಗುವಾಹಟಿಯ ಆಸಾಮ್. IIT ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ನೆನಪಿರಲಿ. IIT ಫುಲ್ ಫಾರ್ಮ್ ಇಂಡಿಯನ್
ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ IIT ಗುವಾಹಟಿಯಲ್ಲಿ ಪರಮ ಕಾಮರೂಪ ಎಂಬ ಹೆಸರಿನ ಸೂಪರ್ ಕಂಪ್ಯೂಟರನ್ನು ಅಳವಡಿಸಿದ್ದಾರೆ. ಇದನ್ನು ಯಾರು ಸ್ಥಾಪನೆ ಮಾಡ್ತಾರೆ ಅಂದರೆ, ಯಾರಿಂದ ಇದು ಉದ್ಘಾಟನೆ ಆಗತ್ತೆ ಅಂದರೆ, ಭಾರತದ ಪ್ರೆಸೆಂಟ್ ರಾಷ್ಟ್ರಪತಿಯಾದಂತಹ ಮೇಡಮ್ ದ್ರೌಪದಿ ಮುರ್ಮು ಅವರಿಂದ. ನೆಕ್ಸ್ಟ್ ನೋಡ್ರಿ, ಪರಮಶಕ್ತಿ. ಪರಮಶಕ್ತಿ ಎಂಬ ಸೂಪರ್ ಕಂಪ್ಯೂಟರನ್ನು ನಾವು IIT ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಖರಗ್ಪುರ್ ವೆಸ್ಟ್ ಬಂಗಾಲದಲ್ಲಿದೆ, ಅಲ್ಲಿ ಸ್ಥಾಪಿಸಲಾಗಿದೆ. ನೆಕ್ಸ್ಟ್ ಪರಮ ಪ್ರವೇಗ ಎಂಬ ಸೂಪರ್ ಕಂಪ್ಯೂಟರನ್ನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು IISc ಫುಲ್ ಫಾರ್ಮ್ ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಬೆಂಗಳೂರಿನಲ್ಲಿ ಪರಮ ಪ್ರವೇಗ ಎಂಬ ಹೆಸರಿನ ಸೂಪರ್ ಕಂಪ್ಯೂಟರನ್ನು ಸ್ಥಾಪನೆ ಮಾಡಿದ್ದಾರೆ. ನೆಕ್ಸ್ಟ್ ಪರಮಗಂಗಾವನ್ನು IIT ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರೋರ್ಕಿ ಉತ್ತರಾಖಂಡದಲ್ಲಿರುವಂತಹ IIT ಯಾವುದಂದರೆ ರೋರ್ಕಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ರೋರ್ಕಿಯಲ್ಲಿ ಪರಮಗಂಗಾ ಎಂಬ ಹೆಸರಿನ ಸೂಪರ್ ಕಂಪ್ಯೂಟರನ್ನು ಸ್ಥಾಪನೆ ಮಾಡಿದ್ದಾರೆ. ನೆಕ್ಸ್ಟ್ ನೋಡಿ, ಪರಮ ಪರೋಲ್ ಅದು NIT ತಿರುಚನ್ನಾಪಳ್ಳಿ ತಮಿಳ್ನಾಡಲ್ಲಿ. ಓಕೆ, NIT ಫುಲ್ ಫಾರ್ಮ್ ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಆಫ್ ಟೆಕ್ನಾಲಜಿ. ಕನ್ಫ್ಯೂಷನ್ ಬೇಡ ಅಂತ ಬರೀತಾ ಇದ್ದೀನಿ ಮೈ ಡಿಯರ್ ಫ್ರೆಂಡ್ಸ್. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಓಕೆ, ಪರೋಲ್ ಈ ಸೂಪರ್ ಕಂಪ್ಯೂಟರನ್ನು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತಿರುಚನಾಪಳ್ಳಿ ತಮಿಳ್ನಾಡಿನಲ್ಲಿ ಸ್ಥಾಪನೆ ಮಾಡಿದ್ದೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕ್ವಶನ್ ನಂಬರ್ 2. ಭಾರತದ ಮೊದಲನೆಯ ಸ್ಥಳೀಯ ಕ್ವಾಡ್ರೂಪ್ಡ್ ರೋಬೋಟ್ ಅನ್ನು ಯಾರು ಅಭಿವೃದ್ಧಿಪಡಿಸಿದ್ದಾರೆ? ಐ ರಿಪೀಟ್, ಭಾರತದ ಮೊದಲನೆಯ ಸ್ಥಳೀಯ ಅಂದರೆ ಇಂಡಿಜಿನಿಯಸ್ ಭಾರತದಲ್ಲಿ ನಿರ್ಮಾಣವಾದಂತಹ ಕ್ವಾಡ್ರೂಪ್ಡ್ ರೋಬೋಟ್ ಅನ್ನು ಯಾರು ಅಭಿವೃದ್ಧಿಪಡಿಸಿದ್ದಾರೆಂದರೆ, ಆಪ್ಷನ್ ಎ ಗರುಡ ಏರೋಸ್ಪೇಸ್, ಆಪ್ಷನ್ ಬಿ ಸ್ವಯಾ ರೋಬೋಟಿಕ್ಸ್, ಆಪ್ಷನ್ ಸಿ ಸ್ಕೈರೂಟ್ ಏರೋಸ್ಪೇಸ್, ಆಪ್ಷನ್ DRDO ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ಸ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ವಯಾ ರೋಬೋಟಿಕ್ಸ್ ಅವರು ಭಾರತದ ಮೊದಲ ಸ್ವದೇಶಿ ಕ್ವಾಡ್ರೂಪ್ಡ್ ರೋಬೋಟ್ ಅನ್ನು ಅಭಿವೃದ್ಧಿಪಡಿಸಿದ್ದಾರೆ. ಓಕೆ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡ್ರಿ. ಭಾರತದ ಮೊದಲನೇ ಸ್ಥಳೀಯ ಕ್ವಾಡ್ರೂಪ್ಡ್, ಇದರ ವಿಶೇಷತೆ ಏನಂದ್ರೆ, ಇದು ನಾಲ್ಕು ಕಾಲಿನ ರೋಬೋಟ್, 4 legs ರೋಬೋಟ್. ಯಾವುದು? ಕ್ವಾಡ್ರೂಪ್ಡ್ ಎಂಬ ಹೆಸರಿನ ರೋಬೋಟ್. ಓಕೆ, ಮತ್ತು ರೋಬೋಟ್ ಮತ್ತು ಎಕ್ಸೋಸ್ಕೆಲಿಟನ್ ಅನ್ನು ಎಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ, ನಾವು ಡಿಫೆನ್ಸ್ ಸೆಕ್ಟರಲ್ಲಿ ಯೂಸ್ ಮಾಡಲಿಕ್ಕೆ ಈ ಕ್ವಾಡ್ರೂಪ್ಡ್ ಎಂಬ ರೋಬೋಟನ್ನು ನಾವು ಅಭಿವೃದ್ಧಿಪಡಿಸಿದ್ದೀವಿ. ಓಕೆ, ಇದನ್ನು ಅಭಿವೃದ್ಧಿಪಡಿಸಿದವರು ಯಾರಂದರೆ, ಆಲ್ರೆಡಿ ಹೇಳಿದ್ದೀನಿ, ಸ್ವಯಾ ರೋಬೋಟಿಕ್ಸ್ ಇದು ಯಾವುದರ ಬೇಸ್ಡ್ ಕಂಪನಿ ಅಂದರೆ, ಹೈದರಾಬಾದ್ ಬೇಸ್ಡ್ ಕಂಪನಿ ಯಾವುದು? ಸ್ವಯಾ ರೋಬೋಟಿಕ್ಸ್. ಇವರೇ ಕ್ವಾಡ್ರೂಪ್ಡ್ ಎಂಬ ರೋಬೋಟನ್ನು ಅಭಿವೃದ್ಧಿಪಡಿಸಿದ್ದಾರೆ. ಇದು ಆತ್ಮನಿರ್ಭರ್ ಭಾರತ ಉಪಕ್ರಮದ ಭಾಗವಾಗಿ ಅಭಿವೃದ್ಧಿಪಡಿಸಲಾಗಿದೆ. ಆತ್ಮನಿರ್ಭರ್ ಸೆಲ್ಫ್ ರೆಲೆವೆಂಟ್ ಇಂಡಿಯಾದ ಇನಿಷಿಯೇಟಿವ್ ಅಲ್ಲಿ ಸ್ಥಾಪನೆಯಾದಂತಹ ಅಥವಾ ಅಭಿವೃದ್ಧಿಪಡಿಸಿದಂತಹ ಸ್ವದೇಶಿ ಕ್ವಾಡ್ರೂಪ್ಡ್ ರೋಬೋಟ್ ಆಗಿದೆ. ಓಕೆ, ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್. TruthGPT ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಪ್ಲಾಟ್ಫಾರ್ಮ್ ಅನ್ನು ಯಾರು ಪ್ರಾರಂಭಿಸಲು ಯೋಜಿಸಿದ್ದಾರೆ? ಐ ರಿಪೀಟ್, TruthGPT ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಪ್ಲಾಟ್ಫಾರ್ಮ್ ಅನ್ನು ಪ್ರಾರಂಭಿಸಲು ಯಾರು ಯೋಜಿಸಿದ್ದಾರೆ? ಆಪ್ಷನ್ ಎ ಜೆಫ್ ಬೆಜೋಸ್, ಆಪ್ಷನ್ ಬಿ ಎಲನ್ ಮಾಸ್ಕ್, ಆಪ್ಷನ್ ಸಿ ಮಾರ್ಕ್ ಜುಕರ್ಬರ್ಗ್, ಆಪ್ಷನ್ ಡಿ ಇವುಗಳಲ್ಲಿ ಯಾವುದು ಅಲ್ಲ. TruthGPT ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯನ್ನು ಪ್ರಾರಂಭಿಸಲು ಯೋಚನೆ ಮಾಡಿದವರು ಯಾರಂದರೆ, ಎಲಾನ್ ಮಾಸ್ಕ್.
ನೋಡ್ರಿ, ಟ್ರೂತ್ GPT ಸ್ಥಾಪಕರು, ಎಕ್ಸ್ನ ಮಾಲೀಕರು, ಸ್ಪೇಸ್ ಎಕ್ಸ್ನ ಮಾಲೀಕರು ಕೂಡ ಇವರೇ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ಎಲನ್ ಮಾಸ್ಕ್ ರವರು ಟ್ರೂತ್ GPT ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ಲಾಟ್ಫಾರ್ಮ್ ಅನ್ನು ಪ್ರಾರಂಭಿಸಲು ಯೋಜಿಸಿದ್ದಾರೆ. ಓಕೆ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡ್ರಿ. ಲೆಕ್ಸಿ ಇದು ಭಾರತದ ಮೊದಲನೆಯ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯ ಪ್ಲಾಟ್ಫಾರ್ಮ್ ಆರ್ ಚಾಟ್ ಬೋಟ್. ಯಾವುದು? ಲೆಕ್ಸಿ ಭಾರತದ ಮೊದಲನೆಯ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಲೆಕ್ಸಿ ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಎಕ್ಸಾಮಲ್ಲಿ ಏನಕ್ಕೆ ಇದು ವಿಶೇಷ, ಅದರ ಬಗ್ಗೆ ಇನ್ಫಾರ್ಮೇಷನ್ ಎಕ್ಸ್ಟ್ರಾ ಕೊಡ್ತಾ ಇದ್ದೀನಿ ಅಂದರೆ ಕ್ವಶನ್ ಕೇಳುವಂಥ ಚಾನ್ಸ್ ಇದೆ. ಲೆಕ್ಸಿ ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಇದು ಭಾರತದ ಮೊದಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಆಧಾರಿತ ಚಾಟ್ ಬೋಟ್ ಅಥವಾ ಪ್ಲಾಟ್ಫಾರ್ಮ್. ನೆಕ್ಸ್ಟ್ ನೋಡ್ರಿ, ಗೂಗಲ್ನ ಪ್ರಥಮ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಚಾಟ್ ಬಾಟ್ ಯಾವುದಂದ್ರೆ ಬಾರ್ಡ್. ಗೂಗಲ್ ಬಾರ್ಡ್ ಅಂತ ಹೊರಡಿರಿ, ನಿಮಗೆ ಏನು ಕ್ವಶನ್ ಬೇಕು, ಇನ್ಫಾರ್ಮೇಷನ್ ಬೇಕು ಅದು ಕೊಡುತ್ತೆ ಸಿಂಪಲ್ಲಾಗಿ. ಇದು ವೆಬ್ಸೈಟ್ ಒಂದು, ಗೂಗಲ್ ಬಾರ್ಡ್ ಅಂತ ಸರ್ಚ್ ಮಾಡಿದ ಮೇಲೆ ಅದನ್ನು ಕ್ಲಿಕ್ ಮಾಡಿರಿ, ಅಲ್ಲೇ ಸರ್ಚ್ ಅಂತ ಬರುತ್ತೆ. ನಿಮಗೆ ಏನು ಯಾವುದಕ್ಕೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ ಬೇಕಾ, ಚಂದ್ರಯಾನದ ಬಗ್ಗೆ ಬೇಕಾ ತಗೊಳ್ರಿ, Aditya L1 ಅಷ್ಟೇ ಟೈಪ್ ಮಾಡಿರಿ, ಎಲ್ಲನೂ Aditya L1 ಬಗ್ಗೆ ಬರುತ್ತೆ. ನೀವು ಎಜುಕೇಷನ್ ಪಾಲಿಸಿ ಬಗ್ಗೆ ಓದಬೇಕಾ, ನ್ಯೂ ಎಜುಕೇಷನ್ ಪಾಲಿಸಿ 2020 ಅಂತ ಟೈಪ್ ಮಾಡಿರಿ, ಎಲ್ಲನೂ ಇನ್ಫಾರ್ಮೇಷನ್ ಬರುತ್ತೆ. ಅದೇ ಗೂಗಲ್ ಬಾರ್ಡ್. ನೆಕ್ಸ್ಟ್, ಮೈಕ್ರೋಸಾಫ್ಟ್ ಬೆಂಬಲಿತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಚಾಟ್ ಬಾಟ್ ಯಾವುದಂದರೆ ಅದೇ ChatGPT. ರಿಪೀಟ್ ಒನ್ಸ್ ಅಗೇನ್, ತುಂಬ ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್ಸ್, ತುಂಬ ಕನ್ಫ್ಯೂಷನ್ ಮಾಡ್ಕೊಬಿಟ್ರಿ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಇಟ್ ಈಸ್ ಅ ಕನ್ಫ್ಯೂಸ್ಡ್ ಸಬ್ಜೆಕ್ಟ್. ಓಕೆ, ಲೆಕ್ಸಿ ಇದು ಭಾರತ ಮೊದಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯ ಚಾಟ್ ಬಾಟ್ ಅಥವಾ ಪ್ಲಾಟ್ಫಾರ್ಮ್. ನೆಕ್ಸ್ಟ್, ಗೂಗಲ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯ ಚಾಟ್ ಬಾಟ್ ಯಾವುದಂದರೆ ಬಾರ್ಡ್. ನೆಕ್ಸ್ಟ್, ಮೈಕ್ರೋಸಾಫ್ಟ್ನ ಬೆಂಬಲಿತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯ ಚಾಟ್ ಬಾಟ್ ಯಾವುದಂದರೆ ChatGPT. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 4, ವಿಶ್ವದ ಮೊದಲ ಕ್ಲೂನ್ ಮಾಡಿದ ಕಾಡು ಆರ್ಟಿಕ್ ತೋಳ, ತೋಳದ ಹೆಸರೇನು? ವಿಶ್ವದ ಮೊದಲ ಕ್ಲೂನ್ ಮಾಡಿದ ಕಾಡು ಆರ್ಟಿಕ್ ತೋಳದ ಹೆಸರು ಏನು ಅಂತ ಕ್ವಶನ್ ಕೇಳಿದ್ದಾರೆ. ಆಪ್ಷನ್ ಎ ಮಾಯಾ, ಆಪ್ಷನ್ ಬಿ ಬ್ಲೆಂಡರ್, ಆಪ್ಷನ್ ಸಿ ಶಕ್ತಿ, ಆಪ್ಷನ್ ಡಿ ಇಂದ್ರ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. ಮಾಯಾ ಎಂಬ ಹೆಸರಿನ ವಿಶ್ವದ ಮೊದಲ ಕ್ಲೂನ್ ಮಾಡಿದ ಕಾಡು ಆರ್ಟಿಕ್ ತೋಳದ ಹೆಸರು ಮಾಯಾ, ತೋಳದ ಹೆಸರು ಇದು, ನೆನಪಿರಲಿ ಮಾಯಾ. ಓಕೆ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡ್ರಿ. ಮಾಯಾ ವಿಶ್ವದ ಮೊದಲನೆಯ ಕ್ಲೂನ್ ಮಾಡಿದ ಕಾಡು ಆರ್ಕಟಿಕ್ ತೋಳ ಮಾಯಾದ ಹೆಸರು. ಇದನ್ನು ಯಾರು ಅಭಿವೃದ್ಧಿಪಡಿಸಿದ್ದಾರೆ ಅಂದರೆ ಚೈನೀಸ್ ವಿಜ್ಞಾನಿಗಳು ವಿಶ್ವದ ಮೊದಲ ಕ್ಲೂನ್ ಮಾಡಿದ ಕಾಡು ಆರ್ಕ್ಟಿಕ್ ತೋಳವನ್ನು ರಚನೆ ಮಾಡಿದ್ದಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 5, ಯಾವ IIT ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಭರೋಸಾ ನೋಡ್ರಿ, BHAROS ಕ್ಯಾಪಿಟಲ್ ಬಿ ಕ್ಯಾಪಿಟಲ್, ಭರೋಸಾ ಸ್ಥಳೀಯ ಆಪರೇಟಿಂಗ್ ಸಿಸ್ಟಮ್ ಅನ್ನು ಅಭಿವೃದ್ಧಿಪಡಿಸಿದ್ದಾರೆ. ಇದೊಂದು ಆಪರೇಟಿಂಗ್ ಸಿಸ್ಟಮ್, ನೆನಪಿರಲಿ ಆಪರೇಟಿಂಗ್. ಓಕೆ, ಆಪ್ಷನ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾನ್ಪುರ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮದ್ರಾಸ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಾಂಬೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ದೆಹಲಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ IIT ಮದ್ರಾಸ್. IIT ಮದ್ರಾಸ್ದವರು ಭರೋಸಾ ಎಂಬ ಸ್ಥಳೀಯ ಆಪರೇಟಿಂಗ್ ಸಿಸ್ಟಮನ್ನು ಅಭಿವೃದ್ಧಿಪಡಿಸಿದ್ದಾರೆ. ಈ ಪ್ರಶ್ನೆಗೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿ. ಓಕೆ ನೋಡ್ರಿ, ಭರೋಸಾ ಇದು ಇಂಡಿಜಿನಿಯಸ್ ಮೊಬೈಲ್ ಆಪರೇಟಿಂಗ್ ಸಿಸ್ಟಮ್, ಅಂದರೆ ಭಾರತದ ಸ್ವದೇಶಿ ಮೊಬೈಲ್ ಆಪರೇಟಿಂಗ್ ಸಿಸ್ಟಮ್ ಯಾವುದು? ಭರೋಸಾ. ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ, ನಾವು ಯೂಸ್ ಮಾಡುವಂತಹ ಆ್ಯಂಡ್ರಾಯ್ಡ್ ಇರ್ಬೋದು, ಆ್ಯಂಡ್ರಾಯ್ಡ್ ಓಕೆ, ಅದೇ ರೀತಿ ಇದು IOS ಅಂದರೆ ಐಫೋನ್ ಆಪರೇಟಿಂಗ್ ಸಿಸ್ಟಮ್ ಯಾವ ರೀತಿ ಕೆಲಸ ಮಾಡುತ್ತೆ ಅದು ಕೂಡ ಭರೋಸಾ ಎಂಬ ಭಾರತದ ಸ್ವದೇಶಿ ನಿರ್ಮಿತ ಆಪರೇಟಿಂಗ್ ಮೊಬೈಲ್ ಆಪರೇಟಿಂಗ್ ಸಿಸ್ಟಮ್ ಇದು. ಓಕೆ, ಇದನ್ನು ಡಿಸೈನ್ ಆ್ಯಂಡ್ ಡೆವಲಪ್ಡ್ ಬೈ
ಡಿಸೈನ್ಡ್ ಆ್ಯಂಡ್ ಡೆವಲಪ್ಡ್ ಬೈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮದ್ರಾಸ್. ಅದರ ವಿನ್ಯಾಸ ಮತ್ತು ಅಭಿವೃದ್ಧಿ ಮಾಡಿದವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮದ್ರಾಸ್. ಓಕೆ, ನೆಕ್ಸ್ಟ್ ಕ್ವೆಶನ್ ಮೈ ಡಿಯರ್ ಫ್ರೆಂಡ್ಸ್, ನೋಡ್ರಿ, ಭಾರತದ ಮೊದಲನೆಯ 3D ಮುದ್ರಿತ ಅಂಚೆ ಕಚೇರಿಯನ್ನು ಯಾವ ನಗರದಲ್ಲಿ ಸ್ಥಾಪಿಸಲಾಗಿದೆ? ಐ ರಿಪೀಟ್ ಕ್ವೆಶನ್, ಭಾರತದ ಮೊದಲನೆಯ 3D ಮುದ್ರಿತ ಅಂಚೆ ಕಚೇರಿಯನ್ನು ಯಾವ ನಗರದಲ್ಲಿ ಸ್ಥಾಪಿಸಲಾಗಿದೆ ಅಂತ ಕ್ವೆಶನ್ ಕೇಳಿದರೆ ಆಪ್ಷನ್ ನೋಡ್ರಿ, ಆಪ್ಷನ್ ಎ ಮುಂಬೈ, ಆಪ್ಷನ್ ಡಿ ಹೈದರಾಬಾದ್, ಆಪ್ಷನ್ ಸಿ ಬೆಂಗಳೂರು, ಆಪ್ಷನ್ ಡಿ ಸೂರತ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಬೆಂಗಳೂರು. ಬೆಂಗಳೂರಿನಲ್ಲಿ, ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಭಾರತದ ಮೊದಲ 3D ಮುದ್ರಿತ ಪೋಸ್ಟ್ ಆಫೀಸ್, 3D ಪ್ರಿಂಟೆಡ್ ಪೋಸ್ಟ್ ಆಫೀಸ್ನ ಸ್ಥಾಪಿಸಲಾಗಿದೆ. ಓಕೆ, ಇದು ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ನೋಡ್ರಿ. ಭಾರತ ಮೊದಲ 3D ಮುದ್ರಿತ ಅಂಚೆ ಕಚೇರಿ ಸೆಟಪ್ ಆಟ್ ಬೆಂಗಳೂರು, ಕರ್ನಾಟಕದಲ್ಲಿ. ನೆಕ್ಸ್ಟ್, ಭಾರತದ ಮೊದಲ 3D ಮುದ್ರಿತ ಮನೆ, 3D ಪ್ರಿಂಟೆಡ್ ಹೌಸ್ ನಿರ್ಮಿಸಿದವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮದ್ರಾಸ್, IIT ಅವರು 3D ಮುದ್ರಿತ ಮನೆ, ನೆನಪಿರಲಿ. ನೆಕ್ಸ್ಟ್, ಭಾರತದ ಮೊದಲ 3D ಮುದ್ರಿತ ಕಾರ್ನಿಯ, 3D ಮುದ್ರಿತೀಯ ಕಾರ್ನಿಯವನ್ನು ಅಭಿವೃದ್ಧಿಪಡಿಸಿದವರೇ ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹೈದರಾಬಾದ್. ನೆಕ್ಸ್ಟ್, ಅಗ್ನಿಲೈಟ್ ಎಂಬ ಹೆಸರಿನ ಪ್ರಪಂಚದ ಮೊದಲನೇ 3D ಮುದ್ರಿತ ರಾಕೆಟ್, ಪ್ರಪಂಚದ ಮೊದಲನೆಯ 3D ಮುದ್ರಿತ ರಾಕೆಟ್ ಇಂಜಿನ್ ಯಾವುದು ಅಂದರೆ ಅಗ್ನಿಲೈಟ್. ಓಕೆ, ಮೋಸ್ಟ್ ಟೈಮ್ ವೇಸ್ಟ್ ಮಾಡೋದಿಲ್ಲ, ಸ್ಪೀಡಾಗಿ ಹೋಗ್ತೀನಿ. ನಿಮಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ಅಥವಾ ಅರ್ಥ ಆಗಿಲ್ಲ ಅಂದರೆ ರಿಪೀಟ್ ಆಗಿ ನೋಡ್ರಿ, ಓದ್ಕೊಡ್ರಿ, ಕೇಳ್ರಿ ಅಂತ ಕೇಳ್ತಾ. ನೆಕ್ಸ್ಟ್ ನೋಡ್ರಿ, ಕ್ವಶನ್ ನಂಬರ್ 7 ಮೈ ಡಿಯರ್ ಫ್ರೆಂಡ್ಸ್, ಕ್ವಶನ್ ನಂಬರ್ 7 ಏನಂದರೆ, ಭಾರತದ ಮೊದಲನೆಯ ಲಿಕ್ವಿಡ್ ಮಿರರ್ ದೂರದರ್ಶಕ, ಲಿಕ್ವಿಡ್ ಮಿರರ್ ದೂರದರ್ಶಕವನ್ನು ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಗಿದೆ? ಲಿಕ್ವಿಡ್ ಮಿರರ್ ದೂರದರ್ಶಕವನ್ನು ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಗಿದೆ? ಆಪ್ಷನ್ ಎ ಉತ್ತರಾಖಂಡ್, ಆಪ್ಷನ್ ಬಿ ಅಸ್ಸಾಂ, ಆಪ್ಷನ್ ಸಿ ಪಂಜಾಬ್, ಆಪ್ಷನ್ ಡಿ ತಮಿಳುನಾಡು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಉತ್ತರಾಖಂಡ್. ಉತ್ತರಾಖಂಡದಲ್ಲಿ ಭಾರತದ ಮೊದಲನೆಯ ಲಿಕ್ವಿಡ್ ಮಿರರ್ ದೂರದರ್ಶಕವನ್ನು ಉದ್ಘಾಟಿಸಿದ್ದಾರೆ. ಓಕೆ, ಈ ಪ್ರಶ್ನೆಗೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿ ನೋಡಿ. ಭಾರತ ಮೊದಲನೆಯ ಮತ್ತು ಏಷ್ಯಾದ ಅತಿ ದೊಡ್ಡ ಅಂತಾರಾಷ್ಟ್ರೀಯ ಲಿಕ್ವಿಡ್ ಮಿರರ್ ಟೆಲಿಸ್ಕೋಪ್, ಇಂಟರ್ನ್ಯಾಷನಲ್ ಲಿಕ್ವಿಡ್ ಮಿರರ್ ಟೆಲಿಸ್ಕೋಪ್ ಅನ್ನು ಉತ್ತರಾಖಂಡದಲ್ಲಿ ಸ್ಥಾಪಿಸಲಾಗಿದೆ. ಸೆಟ್ ಆಫ್ ಆಟ್ ದೇವಸ್ಥಳ, ಯಾವ ಸ್ಥಳ ಕೇಳಿದರೆ ದೇವಸ್ಥಳ ವೀಕ್ಷಣಾಲಯ ನೈನಿತಾಲ್ನ ಉತ್ತರಾಖಂಡದಲ್ಲಿ. ಓಕೆ, ನೆಕ್ಸ್ಟ್, ದ್ರವ ಪಾದರಸ ತೆಳುವಾದ ಪದರದಿಂದ ಮಾಡಲ್ಪಟ್ಟಿದೆ. ಈ ರೀತಿ ಕೂಡ ಕ್ವಶನ್ ಅರೈಸ್ ಆಗ್ಬೋದು ಮೈ ಡಿಯರ್ ಫ್ರೆಂಡ್ಸ್. ಏನು, ಭಾರತದ ಮೊದಲ ಲಿಕ್ವಿಡ್ ಮಿರರ್ ದೂರದರ್ಶಕವನ್ನು ಯಾವುದರಿಂದ ತಯಾರಿಸಲಾಗಿದೆ ಅಂದರೆ ದ್ರವ ಪಾದರಸ ಮತ್ತು ತೆಳುವಾದ ಏನು ದ್ರವ ಪಾದರಸದ ತೆಳುವಾದ ಪದರದಿಂದ ಈ ಅಂತಾರಾಷ್ಟ್ರೀಯ ಲಿಕ್ವಿಡ್ ಮಿರರ್ ಟೆಲಿಸ್ಕೋಪನ್ನು ತಯಾರು ಮಾಡಿದ್ದಾರೆ. ಎಲ್ಲಿ? ದೇವಸ್ಥಳ ವೀಕ್ಷಣಾಲಯ ನೈನಿತಾಲ್ ಉತ್ತರಾಖಂಡದಲ್ಲಿ. ಓಕೆ, ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 8, ವಿಶ್ವದ ಮೊದಲ ಜೆನೆರಿಕ್ ಪ್ಯಾಲ್ಬೋಸಿಕ್ಲೀಬ್ ಮಾತ್ರೆ, ವಿಶ್ವದ ಮೊದಲ ಜೆನೆರಿಕ್ ಪ್ಯಾಲ್ಬೋಸಿಕ್ಲೀಬ್ ಮಾತ್ರೆಯನ್ನು ಬಿಡುಗಡೆ ಮಾಡಿದ ದೇಶ ಯಾವುದು? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಫ್ರಾನ್ಸ್, ಆಪ್ಷನ್ ಡಿ ಯುನೈಟೆಡ್ ಕಿಂಗ್ಡಮ್, ಆಪ್ಷನ್ ಡಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಭಾರತ. ಭಾರತ ದೇಶವು ವಿಶ್ವದ ಮೊದಲ ಜೆನೆರಿಕ್ ಪಾಲ್ಬೋಸಿಕ್ಲೀಬ್ ಮಾತ್ರೆಗಳನ್ನು ಬಿಡುಗಡೆ ಮಾಡಿದೆ. ಓಕೆ, ಈ ಮಾತ್ರೆ, ಈ ಟ್ಯಾಬ್ಲೆಟ್ಸ್ ಯಾವುದಕ್ಕೆ ಕೆಲಸ ಮಾಡುತ್ತೆ ಅಂದರೆ ಬ್ರೆಸ್ಟ್ ಕ್ಯಾನ್ಸರ್. ಓಕೆ, ಸ್ತನ ಕ್ಯಾನ್ಸರ್ನ ತಡೆಗಟ್ಟಲು ಈ ಮಾತ್ರೆಗಳನ್ನು ಇತ್ತೀಚೆಗೆ ಭಾರತ ವಿಶ್ವದಲ್ಲೇ ಮೊದಲ ಬಾರಿಗೆ ಈ ಮಾತ್ರೆಗಳನ್ನು ಬಿಡುಗಡೆ ಮಾಡಿದೆ. ಓಕೆ, ಈ ಪ್ರಶ್ನೆಗೆ ಹೆಚ್ಚಿನ ಮಾಹಿತಿ ನೋಡಿರಿ. ವಿಶ್ವದ ಮೊದಲ ಜೆನೆರಿಕ್ ಪಾಲ್ಬೋಸಿಕ್ ಮಾತ್ರೆಗಳನ್ನು ಸ್ತನ ಕ್ಯಾನ್ಸರ್ ಚಿಕಿತ್ಸೆಗಾಗಿ ಹೈದರಾಬಾದ್ ಮೂಲದ ಎಂ ಎಸ್ ಎನ್ ಗ್ರೂಪ್ನಿಂದ ಪ್ರಾರಂಭಿಸಲಾಗಿದೆ. ಯಾವುದಕ್ಕೆ ಈ ಜೆನೆರಿಕ್ ಪಾಲ್ಬೋಸಿಕ್ಲೀಬ್ ಮಾತ್ರೆಯನ್ನು ಯೂಸ್ ಮಾಡ್ತಾರೆ ಅಂದರೆ ಸ್ತನ ಕ್ಯಾನ್ಸರ್ ಚಿಕಿತ್ಸೆಗಾಗಿ ಯಾರು ಇದನ್ನು ಪ್ರಾರಂಭಿಸಿದ್ದಾರೆ ಅಂದರೆ ಹೈದರಾಬಾದ್ ಮೂಲದ MSN ಎಂಬ ಕಂಪನಿ. ನೆಕ್ಸ್ಟ್ ಕ್ವಶನ್ ನಂಬರ್ 9, ಯಾವ ಮೆಟ್ರೋ
ಭಾರತದ ಮೊದಲನೆಯ ರೈಲು ನಿಯಂತ್ರಣ ಮತ್ತು ಮೇಲ್ವಿಚಾರಣೆ ವ್ಯವಸ್ಥೆಯನ್ನು ಪ್ರಾರಂಭಿಸಿದೆ. ಯಾವ ಮೆಟ್ರೋ ಭಾರತದ ಮೊದಲನೆಯ ರೈಲು ನಿಯಂತ್ರಣ ಮತ್ತು ಮೇಲ್ವಿಚಾರಣಾ ವ್ಯವಸ್ಥೆಯನ್ನು ಪ್ರಾರಂಭಿಸಿದೆ? ಆಪ್ಷನ್ ಎ ದೆಹಲಿ ಮೆಟ್ರೋ, ಆಪ್ಷನ್ ಬಿ ಲಕ್ನೋ ಮೆಟ್ರೋ, ಆಪ್ಷನ್ ಸಿ ಕೋಲ್ಕತ್ತಾ ಮೆಟ್ರೋ, ಆಪ್ಷನ್ ಡಿ ಇವುಗಳಲ್ಲಿ ಯಾವುದು ಅಲ್ಲ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ದೆಹಲಿ ಮೆಟ್ರೋ. ದೆಹಲಿ ಮೆಟ್ರೋ ಅವರು ಭಾರತದ ಮೊದಲನೆಯ ರೈಲ್ವೆ ಕಂಟ್ರೋಲ್ ಆ್ಯಂಡ್ ಮೇಲ್ವಿಚಾರಣಾ ವ್ಯವಸ್ಥೆಯನ್ನು ಪ್ರಾರಂಭಿಸಿದೆ. ಓಕೆ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡಲು ಇಲ್ಲೇ ಇದೆ. IATS ಅಂದರೆ ಇಂಡಿಜಿನಿಯಸ್ ಆಟೋಮ್ಯಾಟಿಕ್ ಟ್ರೈನ್ ಸೂಪರ್ವಿಷನ್, ಸ್ವದೇಶಿ ಸ್ವಯಂಚಾಲಿತ ರೈಲ್ವೆ ಮೇಲ್ವಿಚಾರಣೆ. ಓಕೆ, ಇದು ಭಾರತದ ಮೊದಲನೇ ಇಂಡಿಜಿಯಸ್ ಡೆವಲಪ್ಮೆಂಟ್ ಟ್ರೈನ್ ಕಂಟ್ರೋಲ್ ಆ್ಯಂಡ್ ಸೂಪರ್ವಿಷನ್ ಸಿಸ್ಟಮ್. ನೋಡ್ರಿ, ಟ್ರೈನ್ ಕಂಟ್ರೋಲ್, ರೈಲು ನಿಯಂತ್ರಣ ಮತ್ತು ಮೇಲ್ವಿಚಾರಣಾ ವ್ಯವಸ್ಥೆ, ಇದು ಭಾರತದ ಮೊದಲನೇದು. ಓಕೆ, ಡೆವಲಪ್ಡ್ ಬಾಯ್, ಇದನ್ನು ಯಾರ್ಯಾರು ಡೆವಲಪ್ ಮಾಡಿದ್ರೆ, ಈ ಒಂದು ದೆಹಲಿ ಮೆಟ್ರೋದ ಜೊತೆಗೆ BEL ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್. ಓಕೆ, ಐ ರಿಪೀಟ್ ಒನ್ಸ್ ಅಗೇನ್, ಯಾವ ಮೆಟ್ರೋ ಭಾರತದ ಮೊದಲನೇ ರೈಲು ನಿಯಂತ್ರಣ ಮತ್ತು ಮೇಲ್ವಿಚಾರಣಾ ವ್ಯವಸ್ಥೆಯನ್ನು ಪ್ರಾರಂಭಿಸಿದೆ ಅಂದರೆ ದೆಹಲಿ ಮೆಟ್ರೋ ಮತ್ತು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಜಂಟಿಯಾಗಿ ಕೆಲಸ ಮಾಡಿ ಇಂಡಿಜಿನಿಯಸ್ ಆಗಿ ಆಟೋಮೆಟೆಡ್ ಟ್ರೈನ್ ಸೂಪರ್ವಿಷನ್ ವ್ಯವಸ್ಥೆಯನ್ನು ಜಾರಿಗೆ ತಂದಿದೆ. ಓಕೆ, ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 10. H3N8 ಹಕ್ಕಿ ಜ್ವರದಿಂದ ವಿಶ್ವದ ಮೊದಲನೆಯ ಮಾನವ ಸಾವು ಯಾವ ದೇಶ ದಾಖಲಿಸಿದೆ? ಈ ರೀತಿ ಕ್ವಶನ್ ನೋಡಿ, ಈ ಆಪ್ಷನ್ ನೋಡಿಬಿಟ್ರೆ ನಮ್ಮ ತಲೆಯಲ್ಲಿ ಬರುತ್ತೆ, ಇಂಥ ಎಲ್ಲ ಕೆಲಸ ಮಾಡೋರು ಒಂದೇ ದೇಶ, ಕರೋನಾ ವೈರಸ್ ಜಗತ್ತಿಗೆ ಹರಡಿಸಿದಂತಹ ಒಂದೇ ದೇಶ ಅದ್ಯಾವುದಂದ್ರೆ ಚೀನಾ. ಆಪ್ಷನ್ ಬೇಕಾದ್ರೆ ನೋಡ್ಕೊಡ್ರಿ, ಭಾರತ, ಚೀನಾ, ಸೌತ್ ಆಫ್ರಿಕಾ ಮತ್ತು ಮಾಲಿ ದೇಶ ಅಂತ ಇದೆ. ಆದರೆ ಸರಿಯಾದ ಉತ್ತರ ಆಪ್ಷನ್ ಬಿ, ಚೀನಾ. H3N8 ಇದು ಹಕ್ಕಿ ಜ್ವರಕ್ಕೆ ಸಂಬಂಧಿಸಿದಂತಹ ಒಂದು ವೈರಸ್. ಓಕೆ, ನೆಕ್ಸ್ಟ್ ನೋಡ್ರಿ, ಈ ಮತ್ತು ಇದೇ ರೀತಿ H3N8 ಇದು ಏವಿಯನ್ ಇನ್ಫ್ಲೂಯೆನ್ಸಾ ಎ ವೈರಸ್, ಇದು ಪಕ್ಷಿಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತಹ ವೈರಸ್. ಅದೇ ರೀತಿ ನೋಡ್ರಿ, H1N1 ವೈರಸ್ ಇದು ಯಾವುದಕ್ಕೆ ಸಂಬಂಧಿಸಿದಂದರೆ ಹಂದಿ ಜ್ವರಕ್ಕೆ ಸಂಬಂಧಿಸಿದಂತಹ ವೈರಸ್. ನೆಕ್ಸ್ಟ್ H5N1 ಈ ವೈರಸ್ ಇದು ಕೂಡ ಹಕ್ಕಿ ಜ್ವರಕ್ಕೆ ಸಂಬಂಧಿಸಿದಂತಹ ವೈರಸ್ ಆಗಿದೆ. ಓಕೆ, ನೆಕ್ಸ್ಟ್ ಕ್ವಶನ್,